ಮುಂಬರುವ ಲೋಕಸಭಾ ಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಚುನಾವಣಾ ಉಸ್ತುವಾರಿಗಳು ಮತ್ತು ಸಹ ಉಸ್ತುವಾರಿಗಳನ್ನು ಬಿಜೆಪಿ ನೇಮಕ ಮಾಡಿದೆ ಸಂಸದ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರನ್ನು ಕರ್ನಾಟಕ ಉಸ್ತುವಾರಿಯನ್ನಾಗಿ ಮತ್ತು ಸುಧಾಕರ್ ರೆಡ್ಡಿ ಅವರನ್ನು ಕರ್ನಾಟಕ ಸಹ ಉಸ್ತುವಾರಿಯನ್ನಾಗಿ ನೇಮಕ ಮಾಡಿ ಆ ಬಿಜೆಪಿ ಹೈಕಮಾಂಡ್ ಆದೇಶ ನೀಡಿದೆ ಇನ್ನ ಬೈಜಯಂತ್ ಪಾಂಡ ಉತ್ತರ ಪ್ರದೇಶ ನೂತನ ಉಸ್ತುವಾರಿಯಾಗಲಿದ್ದಾರೆ ಬಿಹಾರದ ಚುನಾವಣಾ ಉಸ್ತುವಾರಿಯಾಗಿ ವಿನೋದ್ ಥಾವ್ಡೆ ನೇಮಕ ಮಾಡಲಾಗಿದೆ ವಿಜಯಪಾಲ್ ತೋಮರ್ ಅವರನ್ನು ಒಡಿಶಾ ಮತ್ತು ಶ್ರೀಕಾಂತ್ ಶರ್ಮಾ ಅವರನ್ನು ಹಿಮಾಚಲ ಪ್ರದೇಶ ಉಸ್ತುವಾರಿಯಾಗಿ ಮಾಡಲಾಗಿದೆ ಒಟ್ಟು ಇಪ್ಪತ್ತ್ಮೂರು ಮಂದಿಯನ್ನು ಉಸ್ತುವಾರಿ ಮತ್ತು ಸಹ ಉಸ್ತುವಾರಿಗಳನ್ನು ನೇಮಕ ಮಾಡಲಾಗಿದೆ ಕೇಂದ್ರದ ಮಾಜಿ ಸಚಿವ ಪ್ರಕಾಶ್ ಜಾವಡೇಕರ್ ಅವರನ್ನು ದಕ್ಷಿಣ ರಾಜ್ಯ ಕೇರಳದ ಉಸ್ತುವಾರಿ ನೇಮಿಸಲಾಗಿದೆ ಪ್ರಕಾಶ್ ಜಾವಡೇಕರ್ಗೆ ಅತಿ ದೊಡ್ಡ ಜವಾಬ್ದಾರಿ ಕೇರಳದಲ್ಲಿ ಕಮಲ ಅರಳಿಸುವ ಪ್ರಯತ್ನವನ್ನು ಮಾಡಬೇಕು ಬೀಜ ಹಾಕ್ಬಿಟ್ಟು ಅದು ಇನ್ನೆಷ್ಟು ವರ್ಷಕ್ಕೆ ಕಮಲ ಅರಳುತ್ತ ನೋಡಬೇಕು ನೇಮಿಸಲಾಗಿದೆ ಇನ್ನುಳಿದಂತೆ ಅಂಡಮಾನ್ ಮತ್ತು ನಿಕೋಬಾರ್ಗೆ ವೈ ಸತ್ಯಕುಮಾರ್ ಅರುಣಾಚಲ ಪ್ರದೇಶಕ್ಕೆ ಅಶೋಕ್ ಸಿಂಗಾಲ್ ಚಂಡೀಗಢಕ್ಕೆ ವಿಜಯಬಾಯಿ ರೂಪಾನಿ ಗೋವಾಕ್ಕೆ ಆಶಿ ಸೂದ್ ಜಾರ್ಖಂಡ್ಗೆ ಲಕ್ಷ್ಮೀಕಾಂತ್ ವಾಜಪೇಯಿ ಲಡಾಖೆ ತರುಣ್ ಝುಗ್ ಲಕ್ಷದ್ವೀಪಕ್ಕೆ ಅರವಿಂದ್ ಮನನ್ ಪುದುಚೇರಿಗೆ ನಿರ್ಮಲಾ ಕುಮಾರ್ ಸುರಾನ ಸಿಕ್ಕಿಂಗೆ ದಿಲೀಪ್ ಜೈಸ್ವಾಲ್ ಉತ್ತರಾಖಂಡಕ್ಕೆ ದುಷ್ಯಂತ್ ಕುಮಾರ್ ಗೌರವ್ ಗೌತಮ್ ಅವರನ್ನು ಉಸ್ತುವಾರಿಗೆ ನೇಮಿಸಲಾಗಿದೆ ಬಿಹಾರಕ್ಕೆ ವಿನೋದ್ ತಾವ್ಡೆ ಹರಿಯಾಣಕ್ಕೆ ಬಿಪ್ಲವ್ ಕುಮಾರ್ ದೇವ್ ಹಿಮಾಚಲ ಪ್ರದೇಶಕ್ಕೆ ಶ್ರೀಕಾಂತ್ ಶರ್ಮಾ ಮಧ್ಯಪ್ರದೇಶಕ್ಕೆ ಮಹೇಂದ್ರ ಕುಮಾರ್ ಸಿಂಗ್ ಒಡಿಶಾಕ್ಕೆ ವಿಜಯಪಾಲ್ ಸಿಂಗ್ ತೋಮರ್ ತಮಿಳುನಾಡಿಗೆ ಅರವಿಂದ್ ಪಶ್ಚಿಮ ಬಂಗಾಳಕ್ಕೆ ಮಂಗಲ್ ಪಾಂಡೆ ಅವರು ನೇಮಿಸಲಾಗಿದೆ ಬಟ್ ಕರ್ನಾಟಕದ ಯಾವ ನಾಯಕರುಗಳನ್ನು ಕೂಡ ಬೇರೆ ರಾಜ್ಯದ ಉಸ್ತುವಾರಿಗಳನ್ನಾಗಿ ನೇಮಿಸಿಲ್ಲ ದುರಂತ ಸಿಟಿ ರವಿ ಅವರು ಹಿಂದೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾಗ ಮಧ್ಯಪ್ರದೇಶ ಅಲ್ಲಿ ಎಲೆಕ್ಷನ್ ಜವಾಬ್ದಾರಿ ನೋಡ್ಕೊಂಡ್ರು ಪ್ರಹ್ಲಾದ್ ಜೋಶಿ ಅವರು ರಾಜಸ್ಥಾನದ ಉಸ್ತುವಾರಿ ಅಂತ ಕಂಡಿದ್ದು ಗೆದ್ರು ಆದರೆ ಈ ಬಾರಿ ಲೋಕಸಭೆಯಲ್ಲಿ ಕರ್ನಾಟಕದ ನಾಯಕರಿಗೆ ಏರೆ ಅನ್ನೋರಿಲ್ಲಪ್ಪ ಏನು ದುರಂತ ಅನ್ನಿಸಿದೆ ಲಿಸ್ಟು